ನಂಜನಗೂಡಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿ ಸಂಯೋಜಕ ನಂಜನಗೂಡು ತಾಲ್ಲೂಕು ಸಮಿತಿ ವತಿಯಿಂದ ನಂಜನಗೂಡು ನಗರದ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿದ್ದು ಪ್ರತಿಭಟನಾಕಾರರು ಸರ್ಕಾರಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕ ಕಾರ್ಯಬಸವಣ್ಣ ಮಾತನಾಡಿ ನಂಜನಗೂಡು ತಾಲ್ಲೂಕಿನಲ್ಲಿ ಭೂಮಿ ಮತ್ತು ವಸತಿ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ ಹಾಗೂ ನಾಗರಿಕರಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳು ಇನ್ನೂ ಸಿಕ್ಕಿಲ್ಲ. ಸುಮಾರು 10 ಬೇಡಿಕೆಗಳನ್ನು ಈಡೇರಿಸುವಂತೆ ಈಗಾಗಲೇ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ತಿಳಿಸಿದರು. ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲ್ಲೂಕು ಆಡಳಿತಕ್ಕೆ 45 ದಿನಗಳ ಗಡುವು ನೀಡುತ್ತೇವೆ. ಇಲ್ಲವಾದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿ ತಹಸೀಲ್ದಾರ್ ಶಿವಪ್ರಸಾದ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕು ಆಡಳಿತ ದಲಿತರ ಜ್ವಲಂತ ಸಮಸ್ಯೆಗಳು ಮತ್ತು ನಾಗರಿಕ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಹಾಗೆ ರಾಜ್ಯಾದ್ಯಂತ ದಲಿತರ ಮೇಲಿನ ದೌರ್ಜನ್ಯಗಳನ್ನ ಖಂಡಿಸಿ ಇವತ್ತು ನಂಜನಗೂಡು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ತಾಲೂಕು ಸಮಿತಿಯಿಂದ ಸಾಂಕೇತಿಕ ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ, ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ಕೂಡ ದಲಿತರ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿವೆ. ಇನ್ನು ದಲಿತರಿಗಾಗಿ ರೂಪಿಸಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಶ್ರೀಮಂತರ ಕಾಲ್ನಡಿಗೆ ಸಿಕ್ಕಿ ನಲುಗ್ತಾ ಇದೆ. ಇನ್ನು ದಲಿತರಿಗಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಸರ್ಕಾರ ಅವರ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪದೆ ಹಾಗೆ ಜನಸಾಮಾನ್ಯರು ಪರಿತಪಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಏನು ಬೇಡಿಕೆಗಳನ್ನ ನಾವು ಮುಂದಿಡ 10 ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ತಾಲೂಕು ಆಡಳಿತವನ್ನು ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸುಮಾರು 10 ಒತ್ತಾಯಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ಒಂದನೇದು ಚಿಲಕಳ್ಳಿ ಗ್ರಾಮದ ಸರ್ವೆ ನಂಬರ್ 73ರಲ್ಲಿ 2 ಎಕರೆ 17 ಕುಂಟೆ ಜಮೀನು ಹೊಸ ಬಡಾವಣೆ ಆಗಿದೆ. ಇದರಲ್ಲಿ 1 ಎಕರೆ 11 ಕುಂಟೆ ಅಲ್ಲೇಷನ್ ಗ್ರಾಮ ಠಾಣೆ ಆಗಿದೆ. ಉಳಿದ 1 ಎಕರೆ 4 ಕುಂಟೆ ಅಲ್ಲೇಷನ್ ಆಗಿರುವುದಿಲ್ಲ. ಆದರೂ ಸರ್ಕಾರ ಗ್ರಾಮ ಪಂಚಾಯತಿಯಿಂದ ಪರಿಶಿಷ್ಟ ಜಾತಿಗೆ ತಲಾ 30-40 ನಿವೇಶನ ಹಂಚಿಕೆಯಾಗಿದೆ. ಇದರಲ್ಲಿ 90x60 ನಿವೇಶನ ಅಂಬೇಡ್ಕರ್ ಅವರ ಭವನಕ್ಕೆ ಮೀಸಲಾಗಿದೆ. ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದೀನಿ. 72ರಲ್ಲಿ ಮಂಜೂರಾಗಿದೆ. ಕಾಲಾವಧಿಗೂ ಮುಂಚೆ ನಂಬಿಸಿ ಮೋಸದಿಂದ ಸ್ಥಳೀಯ ಮುಖಂಡರ ಅಂತ ಬಸವರಾಜು ಅಂತಕ್ಕಂಥವ್ರು, ಬಸವರಾಜು ಬಿನ್ ಪುಟ್ಟೇಗೌಡ ಅಂತಕ್ಕಂಥವ್ರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ. ಗುಲ್ಲಳ್ಳಿ ಸರ್ವೆ ನಂಬರು 200-121 2 ಎಕರೆ 1 ಕುಂಟೆ ಜಮೀನಿಗೆ ಯಾವುದೇ ಕಡೆಯಿಂದಲೂ ಕೂಡ ರಸ್ತೆ ಇರುವುದಿಲ್ಲ. ಗಜೇಂದ್ರ ಎಂಬುವರು ಲೇಔಟ್ ಮಾಡಿ ರಸ್ತೆ ಬಿಡದೆ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ. ಕೂಡಲೇ ಈ ರಸ್ತೆಯನ್ನು ಬಿಡಿಸ್ಕೊಡ್ಬೇಕು. ಏನು 10 ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ತಾಲೂಕು ತಹಸೀಲ್ದಾರ್ ಮುಖಾಂತರ ಮನವಿನ ಸಲ್ಲಿಸ್ತಾ ಇದ್ದೀವಿ. ತಾಲೂಕು ಆಡಳಿತ 45 ದಿನದೊಳಗೆ ಈ 10 ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೆ ನಾವು ಇನ್ಮುಂದೆ ಚಳುವಳಿ ಮಾಡಿ ಮನೆಗೆ ಮನವಿ ಕೊಟ್ಟು ಹೋಗ್ತಿದ್ಮೇಲೆ ಆ ರೀತಿ ಮಾಡೋದಿಲ್ಲ. ಇದು 45 ದಿನ ಕಾಲಾವಕಾಶವನ್ನು ಗಡುವು ಕೊಟ್ಟು ನಂತರ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ಮುತ್ತಿಗೆ ಆಗ್ತಕ್ಕಂಥದ್ದೇ. ಅಲ್ಲೂ ಬಗ್ಗಿಲ್ಲ ಅಂತಂದರೆ ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ದಲಿತ ಚಳವಳಿ, ದಲಿತ ಸಂಘರ್ಷ ಸಮಿತಿ, ಅನೇಕ ಹಿರಿಯ ಹೋರಾಟಗಾರರ ಜೊತೆಯಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ತೀವಿ ಅಂತ ರಾಜ್ಯ ಸರ್ಕಾರ